ನಮಸ್ಕಾರ ಸ್ನೇಹಿತರೆ ಸುದ್ದಿ ಮಾಹಿತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪಡಿತರ ಚೀಟಿದಾರರಿಗೆ ಒಂದು ಮುಖ್ಯವಾದ ಮಾಹಿತಿ ಬೆಳೆ ನಷ್ಟ ಕುರಿತು ರೈತರಿಗೆ ಒಂದು ಗುಡ್ ನ್ಯೂಸ್ ನೀವು ಕೂಡ ರೈತರಾಗಿದ್ದರೆ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ಶಿಕ್ಷಕರ ನೇಮಕಾತಿ ಕುರಿತು ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಮತ್ತು ಸಚಿವ ಸೋಮಣ್ಣ ಕಂಡರೆ ನನಗೆ ಹೊಟ್ಟೆ ಕಿಚ್ಚು ಎಂದು ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಮಾತನಾಡಿದ್ದಾರೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡೋಣ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಆಗಿ ಸುದ್ದಿ ಮಾಹಿತಿ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಗಂಟೆಯನ್ನು ಒತ್ತಿ ಇದರಿಂದ ನಾವು ಹಾಕುವ ಪ್ರತಿನಿತ್ಯದ ಮುಖದ ಮಾಹಿತಿಗಳು ಸರ್ಕಾರದ ಯೋಜನೆಗಳು ಎಲ್ಲವನ್ನು ನೋಡುತ್ತೀರಾ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ ವಾಟ್ಸಪ್ನಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಕೂಡ ನೀವು ಮಾಡಿ ಬನ್ನಿ ಸ್ನೇಹಿತರೆ ಬೇಗನೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ಕೂಡ ಏನಾದರೂ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದರೆ ಕಮೆಂಟ್ನಲ್ಲಿ ಈಗಲೇ ಬಿ ಪಿ ಎಲ್ ಅಂತ ಹೇಳಿ ಪಡಿತರ ಚೀಟಿದಾರರಿಗೆ ಮಹತ್ವದ ಮಾಹಿತಿ ಬಂದಿದೆ ಹೌದು ಗೆಳೆಯರೆ ಪಡಿತರ ಕಾರ್ಡ್ದಾರರಿಗೆ ಆಹಾರ ಇಲಾಖೆ ಮಹತ್ವದ ಮಾಹಿತಿ ನೀಡಿದೆ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ದೃಢೀಕರಣ ಮಾಡುವ ಪ್ರಕ್ರಿಯೆ ದಿನಾಂಕವನ್ನು ಈಗ ಮತ್ತೆ ವಿಸ್ತರಣೆ ಮಾಡಿದೆ ಆಹಾರ ಇಲಾಖೆ ಹೌದು ಸೆಪ್ಟೆಂಬರ್ ಹನ್ನೊಂದರಿಂದ ಸೆಪ್ಟೆಂಬರ್ ಮೂವತ್ತರವರೆಗೆ ಪ್ರತಿನಿತ್ಯ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಕಾರ್ಡ್ದಾರರ ಇ ಕೆ ವೈಸಿ ಸಂಗ್ರಹಿಸಬೇಕು ಎಂದು ಆಹಾರ ಇಲಾಖೆ ಆದೇಶಿಸಿದೆ ಹೌದು ಗೆಳೆಯರೆ ಹಲವಾರು ಕುಟುಂಬದವರು ಸತ್ತಿರುವ ಫಲಾನುಭವಿಗಳ ಹೆಸರಿನಲ್ಲಿ ಈಗಲೂ ಕೂಡ ರೇಷನ್ ಪಡೆಯುತ್ತಿದ್ದಾರೆ ಎಂಬ ಮಾಹಿತಿ ಕೇಳಿ ಬಂದಿದ್ದರಿಂದ ರಾಷ್ಟ್ರೀಯ ಆಹಾರ ಸುರಕ್ಷತೆ ಕಾಯ್ದೆಯಡಿಯಲ್ಲಿ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಆದೇಶ ಬಿಡುಗಡೆ ಮಾಡಿದೆ ಗಿಳಿರಿ ಆದ್ದರಿಂದ ಪಡಿತರ ಕಾರ್ಡ್ನಲ್ಲಿರುವ ಪ್ರತಿಯೊಬ್ಬರೂ ಇಕೆವೈಸಿ ಮಾಡಿಸಿಕೊಳ್ಳಬೇಕು ಎಂದು ನಿಯಮವನ್ನ ಈಗ ಬಿಡುಗಡೆ ಮಾಡಿದೆ ಇನ್ನು ಎರಡನೇ ಮುಖ್ಯವಾದ ಮಾಹಿತಿ ತೀರ ಹೋಗೋಣ ಕರ್ನಾಟಕದ ರೈತರು ಬೆಳೆ ನಷ್ಟ ಅನುಭವಿಸಿದರೂ ಕೂಡ ಅವರಿಗೆ ಯಾರೂ ಕೂಡ ಸಹಾಯಕ್ಕೆ ಬರುತ್ತಿಲ್ಲ ಹೌದು ಗೆಳೆಯರೆ ಈಗ ಕಲಬುರಗಿ ಜಿಲ್ಲೆಯಿಂದ ಈ ಒಂದು ಮಾಹಿತಿ ಬಂದಿದೆ ತೊಗರಿಯ ಕಣಜ ಎಂದು ಕರೆಸಿಕೊಂಡಿರುವ ಕಲಬುರಗಿ ಜಿಲ್ಲೆಯ ವರುಣ ಈ ಬಾರಿ ಅವಕೃಪೆ ತೋರಿದ ಪರಿಣಾಮದಿಂದಾಗಿ ಬಹುತೇಕ ತೊಗರಿ ಬೆಳೆಗಳು ನೀರಲ್ಲಿ ನಿಂತು ರೈತರಿಗೆ ಕಣ್ಣೀರು ತರಿಸಿದೆ ಇದರ ಜೊತೆಗೇನೆ ರೊಕ್ಕದ ಬೆಳೆ ಎಂದು ಕರೆಸಿಕೊಳ್ಳುವ ಅಲ್ಪಾವಧಿ ಹೆಸರು ಉದ್ದು ಸೋಯಾ ಹಲವಾರು ಒಂದು ಬೆಳೆಗಳು ಕೂಡ ಮಳೆಯ ಹೊಡೆತಕ್ಕೆ ಕೊಳೆತು ಹೋಗಿವೆ ಈಗ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ ಆದರೆ ಅವರಿಗೆ ಸಹಾಯಕ್ಕೆಂದು ಯಾರೂ ಬರುತ್ತಿಲ್ಲ ಎಂಬ ಒಂದು ಮುಖದ ಮಾಹಿತಿ ಬಂದಿದೆ ಗೆಳೆಯರೆ ಮತ್ತು ಇದೇ ರೀತಿಯಾಗಿ ಹಾವೇರಿ ಜಿಲ್ಲೆಯಿಂದ ಒಂದು ಮಾಹಿತಿ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಬೆಳೆ ಹಾನಿಯಿಂದ ಉಂಟಾಗುವ ಆರ್ಥಿಕ ನಷ್ಟವನ್ನು ಬೆಳೆ ವಿಮೆ ಮೂಲಕ ರೈತರು ಸ್ಥಿರ ಆದಾಯ ಪಡೆದುಕೊಳ್ಳಲಿ ಎಂದು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಜಾರಿಗೆ ತಂದಿದ್ದಾರೆ ಆದರೆ ಬೆಳೆ ವಿಮೆ ನೋಂದಣಿಗೆ ಕಾಲಮಿತಿ ಹಾಕಿದಂತೆ ಬೆಳೆ ವಿಮೆ ಪರಿಹಾರಕ್ಕೂ ಕೂಡ ಪಾವತಿಗೂ ಕಾಲಮಿತಿ ನಿಗದಿಗೊಳಿಸದೇ ಇರುವುದು ರೈತರ ಆಕ್ರೋಶವಾಗಿದೆ ಹೌದು ಗೆಳೆಯರೆ ಬೆಳೆ ವಿಮೆ ಮಾಡಿಸಿಕೊಳ್ಳಲು ಹೇಗೆ ಒಂದು ಕೊನೆ ದಿನಾಂಕವನ್ನು ನಿಗದಿ ಮಾಡಿರುತ್ತಾರೋ ಅದೇ ರೀತಿಯಾಗಿ ಬೆಳೆ ಪರಿಹಾರ ಪಡೆಯುವಾಗ ಏಕೆ ಆ ಒಂದು ದಿನಾಂಕ ಇಲ್ಲ ಎಂದು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಗೆಳೆಯರೆ ಎರಡು ಸಾವಿರದ ಹದಿನೆಂಟು ಮುಂಗಾರು ಹಂಗಾಮಿನಲ್ಲಿ ಎಂಬತ್ತು ಸಾವಿರ ರೈತರು ಬೆಳೆ ವಿಮೆ ಮಾಡಿಸಿದ್ದು ನೂರ ಅರವತ್ತ್ಮೂರು ಕೋಟಿ ಪರಿಹಾರ ಮಂಜೂರಾಗಿದೆ ಅದರಲ್ಲಿ ಐನೂರ ಎಂಬತ್ತೆರಡು ರೈತರ ಬೆಳೆ ಹೊಂದಾಣಿಕೆ ಆಗದೆ ಅರವತ್ತಾರು ಲಕ್ಷ ಜಮಾ ಆಗಿಲ್ಲ ಇದೇ ರೀತಿಯಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿಯೂ ಕೂಡ ಮುಂಗಾರು ಹಂಗಾಮಿಗೆ ತೊಂಬತ್ತೈದು ಸಾವಿರ ರೈತರು ವಿಮೆ ಮಾಡಿಸಿದ್ದರೂ ನೂರ ತೊಂಬತ್ತೈದು ಕೋಟಿ ಪರಿಹಾರ ಮಂಜೂರಾಗಿತ್ತು ಇದರಲ್ಲಿಯೂ ಕೂಡ ಎರಡು ಸಾವಿರದ ತೊಂಬತ್ತೈದು ರೈತರ ಖಾತೆಗೆ ಬೆಳೆ ಮಾಡುವ ಕಾರ್ಯ ಇನ್ನೂ ಕೂಡ ಪ್ರಗತಿಯಲ್ಲಿದೆ ಅಂದರೆ ರೈತರು ಬೆಳೆ ವಿಮೆ ಕಟ್ಟುವಾಗ ಹೇಗೆ ಒಂದು ದಿನಾಂಕ ಇರುತ್ತದೆಯೋ ಅದೇ ರೀತಿಯಾಗಿ ಬೆಳೆ ಪರಿಹಾರ ಪಡೆಯುವಾಗ ಹಲವಾರು ಒಂದು ದಾಖಲೆ ಒಂದು ತಾಂತ್ರಿಕ ದೋಷದಿಂದ ಬೆಳೆ ವಿಮೆಯಿಂದ ವಂಚಿತರಾಗುತ್ತಾರೆ ಎಂಬ ಮಾಹಿತಿ ಕೇಳಿ ಬಂದಿದೆ ಗೆಳೆಯರೆ ನೀವು ಕೂಡ ರೈತರಾಗಿದ್ದರೆ ಬೆಳೆ ವಿಮೆ ಮನ್ನ ಮಾಡಿಸಿದರೆ ನಿಮಗೆ ಲಾಭ ಸಿಕ್ಕಿದೆಯಾ ಇಲ್ಲವೋ ಎಂಬುದನ್ನು ಕಮೆಂಟ್ ಮಾಡಿ ಇದರಿಂದ ನಮಗೆ ಒಂದು ಉತ್ತಮ ಫೀಡ್ಬ್ಯಾಕ್ ಕೂಡ ಸಿಗುತ್ತದೆ ಇನ್ನು ಇದೇ ರೀತಿಯಾಗಿ ಮತ್ತೊಂದು ಮುಖ್ಯವಾದ ಮಾಹಿತಿ ಹತ್ರ ಹೋಗೋಣ ಸಚಿವ ಸೋಮಣ್ಣನ ಕಂಡರೆ ನನಗೆ ಹೊಟ್ಟೆ ಕಿಚ್ಚು ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಬೆಂಗಳೂರಿನಲ್ಲಿ ಹೇಳಿದ್ದಾರೆ ಏಕೆ ಈ ರೀತಿಯಾಗಿ ಹೇಳಿದ್ದಾರೆಂದರೆ ಒಂದು ಬಾರಿ ಸಚಿವ ವಿ ಸೋಮಣ್ಣ ಅವರನ್ನು ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ನಿಮ್ಮ ವಯಸ್ಸೆಷ್ಟು ಎಂದು ಕೇಳಿದ್ದರು ಅವಾಗ ಅವರು ಎಪ್ಪತ್ತು ವರ್ಷ ಅಂದಿದ್ದರು ಆದರೂ ಕೂಡ ಅವರು ಇಪ್ಪತ್ತು ವರ್ಷದಂತೆ ಕೆಲಸ ಮಾಡುತ್ತಿದ್ದಾರೆ ಹೀಗಾಗಿ ಅವರನ್ನು ಕಂಡರೆ ನನಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹಾಸ್ಯ ಚಟಕೆಯನ್ನು ಹಾರಿಸಿದ್ದಾರೆ ಗೆಳೆಯರೆ ಇನ್ನು ಕೊನೆಯ ಮುಖ್ಯವಾದ ಮಾಹಿತಿ ತೆಗೆದು ಹೋಗೋಣ ಶಿಕ್ಷಕರ ನೇಮಕಾತಿ ಕುರಿತು ಒಂದು ಗುಡ್ ನ್ಯೂಸ್ ಹೌದು ಗೆಳೆಯರೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ನೀಗಿಸಲು ಶೀಘ್ರವೇ ಸರ್ಕಾರ ಶಿಕ್ಷಕರ ನೇಮಕಾತಿಗೆ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದ ಬಿಸಿ ನಾಗೇಶ್ ಅವರು ಹೇಳಿದ್ದಾರೆ ನೀವು ಕೂಡ ಏನಾದರೂ ಉದ್ಯೋಗದ ನಿರೀಕ್ಷೆಯಲ್ಲಿದ್ದರೆ ಕಮೆಂಟ್ನಲ್ಲಿ ಉದ್ಯೋಗ ಅಂತ ಹೇಳಿ ಗೆಳೆಯರೆ ನಿಮಗಾಗಿ ಉದ್ಯೋಗದ ಮಾಹಿತಿಗಳನ್ನು ಕೂಡ ತೆಗೆದುಕೊಂಡು ಬರುತ್ತೇವೆ ಈ ಒಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಹಣಕಾಸು ಇಲಾಖೆಯಿಂದ ಅನುಮೋದನೆ ದೊರೆತಿದೆ ಈಗ ಶೀಘ್ರವೇ ಶಿಕ್ಷಕರ ನೇಮಕಾತಿ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಗೆಳೆಯರೆ ಇವತ್ತಿಗೆ ಎಷ್ಟೇ ಇತ್ತು ಗೆಳೆಯರೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಮಾಹಿತಿಗಳು ನಿಮಗೆ ಇಷ್ಟ ಅನಿಸಿದ್ದರೆ ಒಂದು ಲೈಕ್ ಖಂಡಿತ ಮಾಡಿ ವಿಡಿಯೋನ ನಲ್ಲಿ ಎಲ್ಲರಿಗೂ ಶೇರ್ ಕೂಡ ಮಾಡಿ ಮತ್ತು ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯಾಗಿ ಸರ್ಕಾರದ ಯೋಜನೆಗಳು ರೈತರ ಮಾಹಿತಿಗಳು ಎಲ್ಲವನ್ನು ಕೂಡ ನೀವು ನೋಡುತ್ತೀರಾ ಸ್ಕ್ರೀನ್ ಮೇಲೆ ಕಾಣುವ ಒಂದು ವಿಡಿಯೋ ಹೋಗಿ ನೋಡಿ ಗೆಳೆಯರೆ ನಿಮಗೆ ಮುಖದ ಮಾಹಿತಿಗಳು ತಿಳಿಯುತ್ತವೆ ಈಗಲೇ ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ಕ್ಲಿಕ್ ಮಾಡಿ ಮತ್ತು ಆ ಒಂದು ವಿಡಿಯೋ ಕೂಡ ಪೂರ್ತಿಯಾಗಿ ನೋಡಿ